ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದಂತ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ 40% ಕಮಿಷನ್ ಹಾಲಪ್ಪ ಆಚಾರ್ ಅವರು ತೆಗೆದುಕೊಳ್ಳುತ್ತಾರೆ ಅಂತ ಸುಳ್ಳು ಆರೋಪ ಮಾಡುತ್ತಿರುವಂತ ಹನುಮೇಶ್ ಕಡೆಮನಿ ಗುತ್ತಿಗೆದಾರರು ಹೇಳುತ್ತಿದ್ದು ಹನುಮೇಶ್ ಕಡೆಮನಿ ಗುತ್ತಿಗೆದಾರರು ನಿಮ್ಮಲ್ಲಿ ಆಡಿಯೋ ವಿಡಿಯೋಗಳು ಇವೆ ಅಂತ ಹೇಳಿದ್ದಾರೆ ಅಂತ ಆಡಿಯೋ ವಿಡಿಯೋಗಳು ಇದ್ದರೆ ಅವುಗಳನ್ನು ಬಿಡುಗಡೆ ಮಾಡಬೇಕು ಇಲ್ಲವಾದರೆ ಸುಳ್ಳು ಆರೋಪ ಮಾಡುತ್ತಿರುವಂತ ಹನುಮೇಶ್ ಕಡೆಮನಿ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಯಲಬುರ್ಗಾ ತಾಲೂಕು ಎಸ್ಸಿ ಎಸ್ಟಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಮುತ್ತಣ್ಣ ಬರಿನಾಳ್ ಹಾಗೂ ನೀಲಪ್ಪ ಬೆಣಕಲ್ ಅವರು ಹನುಮೇಶ್ ಅವರಲ್ಲಿ ಆಡಿಯೋಗಳು ಮತ್ತು ವಿಡಿಯೋಗಳು ಇದ್ದರೆ ಪ್ರಸ್ತುತಪಡಿಸುವಲ್ಲಿ ಆಗ್ರಹಪಡಿಸಿದರು ಈ ಸಂದರ್ಭದಲ್ಲಿ ಯಮನೂರಪ್ಪ ಮುಂದಿಲ್ಮನಿ ಶಂಕರ್ ಬಾವಿಮನಿ ಹನುಮಂತ ರಾಠೋಡ್ ಮೈಲಾರಪ್ಪ ಕಲ್ಲೂರ್ ಸಂಗಪ್ಪ ಜಗ್ಗಣ್ಣವರ್ ಮೈಲಾರಪ್ಪ ತೊಂಡೆಯಾಳ್ ದುರ್ಗಪ್ಪ ನಡುಲ್ಮನಿ ಗಣಪ ದೊಡ್ಮನಿ ಹಾಗೂ ಇನ್ನೂ ಅನೇಕ ಗುತ್ತಿಗೆದಾರರು ಪಾಲ್ಗೊಂಡಿದ್ದರು ಚನ್ನಯ್ಯ ಹಿರಿಮಠ ಎನ್ಕೆಎಸ್ ಟಿವಿ ಫಾರ್ ಕುಕ್ನೂರು ಇಲ್ಲಿ ಪಾರದರ್ಶಕವಾಗಿ ತಮ್ಮ ಒಂದು ದುರುದ್ದೇಶದಿಂದ ಈ ರೀತಿ ಬೇಜವಾಬ್ದಾರಿಯನ್ನು ಹೇಳಿಕೆ ಕೊಡಬಾರದು ಒಂದು ವೇಳೆ ಅವರು ಏನಾದರೂ ಕೊಟ್ಟು ಅವರ ಹೇಳಿಕೆಯನ್ನು ನಿಜವಿದ್ದರೆ ಅದನ್ನು ಆಡಿಯೋ ಮತ್ತು ವಿಡಿಯೋ ಏನು ದಾಖಲಾತಿಗಳು ಅದವಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಅವನ್ನ ಇವತ್ತು ಬಹಿರಂಗವಾಗಿ ಪಡಿಸಲಿ ಇಲ್ಲವಾದರೆ ನಾವು ಎಲ್ಲ ಗುತ್ತಿಗೆದಾರರು ನಾವು ಬಹಿರಂಗವಾಗಿ ಪಡಿಸೇ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಏನು ಒಬ್ಬ ನಿಷ್ಠಾವಂತ ಮಿನಿಸ್ಟರ್ ಸಚಿವರು ಆಲಪ್ಪ ಆಚಾರ್ ಅವರಿಗೆ ಈ ರೀತಿ ಹೇಳಿಕೆ ಕೊಟ್ಟದ್ದ ಆದಲ್ಲಿ ಇಡೀ ನಾವು ಯಲಬುರ್ಗಾ ಮತ್ತು ಕುಕ್ನೂರು ತಾಲೂಕಾದ್ಯಂತ ಎಲ್ಲ ಗುತ್ತಿಗೆದಾರರು ಎಸ್ ಸಿ ಎಸ್ ಟಿ ಮತ್ತು ಜನರಲ್ ಇತರ ಎಲ್ಲ ಗುತ್ತಿಗೆದಾರರು ಉಗ್ರವಾದ ಪ್ರತಿಭಟನೆ ಮಾಡುವ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಅಂತ ಹೇಳಿ ನಾನು ಹೇಳಿಕೆ ನೀಡುತ್ತೇನೆ ಮಾಜಿ ಸಚಿವ ರಾಯರೆಡ್ಡಿ ಅವರು ಇರಬಹುದು ಈಗಿರ್ತಕ್ಕಂತ ಆಲಪಾಚಾರ್ ಅವರು ಸಚಿವರು ಇರಬಹುದು ಅವರ ಮೇಲೆ ನಾವು ನೇರವಾಗಿ ಆರೋಪ ಮಾಡ್ಕೊಂಡ್ರೆ ನಮ್ಮಲ್ಲಿ ಸಮರ್ಥ ಮಾಡ್ಕೊಳ್ಳೋಕೆ ದಾಖಲಾತಿಗಳು ಇರಬೇಕು ಸುಳ್ಳು ಆರೋಪ ಮಾಡಿ ಅವರಿಗೆ ಒಂದು ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಯಾವ ಗುತ್ತಿಗೆದಾರರು ಮಾಡಬಾರದು ಇದು ಈ ತರ ಕುಟುಂಬ ಗುತ್ತಿಗೆದಾರರಿಗೆ ಒಂಥರ ತಲೆ ತಗ್ಗಿಸುವಂತ ಕೆಲಸ ಇವತ್ತು ಮೊನ್ನೆ ಹೇಳಿಕೆ ನೀಡಿದೆ ಅಂತ ನಾವು ನಿನ್ನವನ್ನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀವಿ ಜರ್ಕುಂಟಿ ಉಡುಗುಂಟಿ ಇಷ್ಟು ಜನರು ಗುತ್ತಿಗೆ ನಮ್ಮ ಯಲಬುರ್ಗಾದಲ್ಲಿ ವಿಶೇಷವಾಗಿ ಇರತಕ್ಕಂತ ಸಚಿವರು ಯಾರಲ್ಲಿ ಇನ್ನಿವರೆಗಾದರೂ ನಾವು ಗುತ್ತಿಗೆದಾರರು ಮಾಡಿದ ನಿರಂತರ ಕಾರ್ಯನಿರ್ವಹಿಸತಕ್ಕಂತ ಗುತ್ತಿಗೆದಾರರು ನಾವು ನಮ್ಮಲ್ಲಿ ಇನ್ನಿವರೆಗಾದರೂ ಅವರು ಆ ಥರ ಒಂದು ಯಾವುದೇ ಹಣಕಾಸಿನ ವ್ಯವಹಾರ ಆಯ್ತು ಇದಾಯ್ತು ನಮ್ಗೆ ಹೇಳಿಲ್ಲ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಿರಿ ನೀವು ಲೆಸ್ ಹೋಗ್ಬಿಡ್ರಿ ನೀವು ಒಳ್ಳೆ ಕಾಮಗಾರಿಯನ್ನು ಕೊಡ್ರಿ ಸದುಪಯೋಗ ಮಾಡ್ರಿ ನಮ್ಮ ಹೆಸರನ್ನು ಉಳಿಸ್ರಿ.